ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಮೂವತ್ತ್ನಾಲ್ಕು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ಅದರಂತೆ ನಾವು ಇಂದು ನೋಡುವವರಾಗಿದ್ದೇವೆ ಅನೇಕರು ದೇವರ ರಾಜ್ಯದ ಬಗ್ಗೆ ಸುವಾರ್ತೆಯನ್ನು ಪ್ರಸಂಗಿಸುವ ಬದಲು ತಮ್ಮನ್ನೇ ಪ್ರಚಾರ ಮಾಡುವವರಾಗಿದ್ದಾರೆ ಅವರು ಕರ್ತನ ಕಡೆಗೆ ಜನರನ್ನು ಆಕರ್ಷಿಸಿ ಅವರನ್ನು ಆತನ ದೇಹದ ಅಂಗಗಳಾಗಿ ಒಗ್ಗೂಡಿಸಲು ಪ್ರಯತ್ನಿಸದೆ ತಮ್ಮೆಡೆಗೆ ಮತ್ತು ತಮ್ಮ ಪಂಗಡದ ಕಡೆಗೆ ಶಿಷ್ಯರನ್ನು ಸೆಳೆಯುವವರಾಗಿದ್ದಾರೆ ಅವರು ಎಲ್ಲ ಜನರು ನೇರವಾಗಿ ಕರ್ತನನ್ನೇ ಸಭೆ ಎಂಬ ಶರೀರದ ಶಿರಸ್ಸಾಗಿ ಕಾಣುವಂತೆ ಮಾಡದೆ ತಮ್ಮನ್ನೇ ಆ ಶಿರಸ್ಸಾಗಿ ಮಾಡಿಕೊಳ್ಳ ಬಯಸುವವರಾಗಿದ್ದಾರೆ ಅವುಗಳ ಅವುಗಳೆಲ್ಲವುಗಳಿಗೆ ನಾವು ವಿಮುಖರಾಗಬೇಕು ನಿಜವಾದ ಕುರಿಗಳು ಅವರ ಈ ತಪ್ಪು ಕೆಲಸಗಳಿಗೆ ಪ್ರಾತಿನಿಧ್ಯ ನೀಡಬಾರದು ಅವರುಗಳಲ್ಲಿ ಭಕ್ತಿಯ ವೇಷವಿದ್ದರೂ ಅದರ ಬಲವು ಅಲ್ಲಗಳೆಯುವವರಾಗಿದ್ದಾರೆ ಎರಡು ತಿಮ್ಮತಿ ಮೂರು ಇದು ನೋಡಿರಿ ಎಂದು ಅಪೋಸ್ತಲನು ಹೇಳುತ್ತಾನೆ ಇಂಥವರು ತಮ್ಮ ದಿನ ಆಕೃತಿ ಸಮಾರಂಭಗಳು ಮತ್ತು ಸಭೆ ಅಧಿಕಾರ ಮುಂತಾದವುಗಳ ಬಗ್ಗೆ ಛಲ ಛಲವಾದಿಗಳಾಗಿದ್ದು ಜನರಲ್ಲಿ ಮನ್ನಣೆಗೆ ಪಾತ್ರರಾಗಿದ್ದರು ಕರ್ತನ ದೃಷ್ಟಿಯಲ್ಲಿ ಅಸಹ್ಯರಾಗಿದ್ದಾರೆಂದು ಅಪೋಸ್ತಲನು ಹೇಳುವವನಾಗಿದ್ದಾನೆ ನಿಜವಾದ ಕುರಿಗಳು ತಮ್ಮ ಪ್ರಾಮಾಣಿಕ ಕುರುಬನ ಸ್ವರವನ್ನು ಗ್ರಹಿಸುವುದರಲ್ಲಿ ಮತ್ತು ಆತನನ್ನು ಅನುಸರಿಸುವಲ್ಲಿ ಎಚ್ಚರಿಕೆಯಿಂದಿರ ಎಚ್ಚರಿಕೆಯಿಂದಿದ್ದರೆ ಸಾಲದು ಆದರೆ ಅವರು ಸ್ವಾರ್ಥವನ್ನು ಬಯಸುವವರನ್ನು ಅನುಸರಿಸಬಾರದು ಬೆಂಬಲಿಸಬಾರದು ಮತ್ತು ಪ್ರೋತ್ಸಾಹಿಸಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳತಕ್ಕದ್ದು ಸಭೆಯಲ್ಲಿ ಹಿರಿಯರಾಗಲಿ ಅರ್ಹರೆಂದು ಹಿರಿಯರಾಗಲು ಅರ್ಹರೆಂದು ಪರಿಗಣಿಸುವ ಪ್ರತಿಯೊಬ್ಬರೂ ಅನ್ ಅಂತಹ ಆತ್ಮವಿಶ್ವಾಸವನ್ನು ಸಮರ್ಥಿಸಿಕೊಳ್ಳಲು ಪೂರ್ವಭಾವಿಯಾಗಿ ತಿಳಿದಿರಬೇಕು ಆದ್ದರಿಂದ ಅಪೋಸ್ತಲನು ಅನುಭವಿಗಳಾಗಿದ್ದಿರ್ರಿ ಎಂದು ಎಂದಿದ್ದಾನೆ ಅನುಭವವಿಲ್ಲದಿರುವುದು ಸಭೆಗೆ ಅಪಕಾರಿಯಾಗಿರುವುದಲ್ಲದೆ ಒಬ್ಬ ಒಬ್ಬರನ್ನು ಒಬ್ಬಿಸಿ ಕರ್ತನ ಮಾರ್ಗದಿಂದ ಸರಿಯಾದ ಚೈತನ್ಯದಿಂದ ದೇವರ ರಾಜ್ಯದ ಇಕ್ಕಟ್ಟಾದ ಹಾದಿಯಲ್ಲಿ ತಪ್ಪಿಸಿ ಅವರಿಗೆ ಅಪಾಯಕಾರಿಯಾಗಬಲ್ಲದು ಯಾರನ್ನು ಸಭಾ ಹಿರಿಯನ್ನಾಗಿ ಗ್ರಹಿಸಬೇಕೆಂಬುದಕ್ಕೆ ಅಪೋಸ್ತಲನಾದ ಪೌಲನು ಒಂದು ಕೂಲಂಕುಷವಾದ ಬುದ್ಧಿವಾದವನ್ನು ನೀಡುವನಾಗಿದ್ದೇನೆ ಒಂದು ತಿಮೋತಿ ಮೂರು ಎರಡು ಐದು ಹದಿನೇಳು ಒಂದು ತೆಸ್ರ ನಾಕ ಐದು ಹನ್ನೆರಡು ಯಾಕೊಬ್ಬ ಐದು ಹದಿನಾಲ್ಕು ಮತ್ತು ಅವರ ಗುಣಲಕ್ಷಣಗಳು ಯಾವ ರೀತಿಯಲ್ಲಿರಬೇಕೆಂಬಿತ್ಯಾದಿ ವಿವರಣೆಗಳನ್ನು ನೀಡುವವನಾಗಿದ್ದೇನೆ ತಿಮ್ಮೋತಿಯನಗೆ ಆತನು ಬರೆದ ಪತ್ರಿಕೆಯಲ್ಲಿ ಒಂದು ತಿಮೋತಿ ಮೂರು ಒಂದರಿಂದ ಏಳು ನೋಡಿರಿ ಅದನ್ನೇ ಸ್ವಲ್ಪ ಭಿನ್ನವಾದ ದಾಟಿಯಲ್ಲಿ ಪುನರುಚ್ಚರಿಸುವವನಾಗಿದ್ದಾನೆ ನಿಶ್ಚಯವಾಗಿ ಬರುವ ಸಾಮಾನ್ಯ ಮೇಲ್ವಿಚಾರಕನಾಗಿದ್ದ ತೀತನನ್ನು ಉದ್ದೇಶಿಸಿ ಆತನ ಸಭೆಯ ಬಗ್ಗೆ ಸಭಾ ಹಿರಿಯರ ಕರ್ತವ್ಯಗಳ ಬಗ್ಗೆ ಹೇಳುವವನಾಗಿದ್ದಾನೆ ತೀತ ಒಂದು ಐದರಿಂದ ಹನ್ನೊಂದು ನೋಡಿ ನೋಡಿರಿ ಅಪಸ್ಲನಾದ ಪೇತ್ರನ ಬಗ್ಗೆ ಪ್ರಸ್ತಾಪಿಸುತ್ತಾ ಸಭೆ ಹಿರಿಯರೇ ಜೊತೆ ಇರುವ ನಾನು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ನಿಮ್ಮಲ್ಲಿರುವ ದೇವರ ಮಂದೆಯೂ ಕಾಯಿರಿ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳಿರಿ ಒಂದು ಪೇತ್ರ ಐದು ಒಂದರಿಂದ ಮೂರು ಅವರು ಉದಾರಿಗಳು ಪರಿಶುದ್ಧ ಜೀವಿತದಲ್ಲಿ ಜೀವಿಸುವವರು ಒಬ್ಬರಿಗಿಂತ ಹೆಚ್ಚು ಪತ್ನಿ ಇಲ್ಲದವರು ಆಗಿರಬೇಕು ಅವರಿಗೆ ಮಕ್ಕಳ ಮಕ್ಕಳಿರುವುದಾದಲ್ಲಿ ಅವರು ತಮ್ಮ ಕುಟುಂಬದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾರೆ ಅವರು ತಮ್ಮ ಮಕ್ಕಳ ಬಗ್ಗೆ ಇರುವ ಕರ್ತವ್ಯಗಳನ್ನು ತೊರೆದು ಬಿಟ್ಟಿದ್ದಾರೆ ಎಂಬಿತ್ಯಾದಿಗಳನ್ನು ಗಮನಿಸಬೇಕು ಅವರು ಮಕ್ಕಳ ಬಗ್ಗೆ ತಮ್ಮ ಕರ್ತವ್ಯಗಳನ್ನು ತೊರೆದು ಬಿಟ್ಟಿರುವುದಾದರೆ ಬಹುಶಃ ಸಭೆಯ ಮಕ್ಕಳ ಬಗ್ಗೆಯೂ ಹಾಗೆ ಮಾಡಬಹುದಾಗಿದೆ ಅವರು ಎರಡು ಮಾತಿನವರು ಅಥವಾ ವಂಚಿಸುವಾಗಿರಬಾರದು ಅವರು ಜಗಳಗಂಟರಾಗಲಿ ಅಥವಾ ವಾದಗ್ರಸ್ತರಾಗಲಿ ಆಗಿರಕೂಡದು ಸಭೆಯ ಹೊರಗಿನವರಲ್ಲಿ ಆತನ ಒಳ್ಳೆಯ ಹೆಸರು ಹೊಂದಿದವನಾಗಿರಬೇಕು ಲೋಕದ ಸಂತರನ್ನು ಸದಾ ಪ್ರೀತಿಸುತ್ತದೆ ಮತ್ತು ಮೆಚ್ಚಿಕೊಳ್ಳುತ್ತದೆ ಎಂಬುದಲ್ಲ ಆದರೆ ಲೋಕದವರಿಗೆ ಅವರ ಗುಣ ನಡತೆಯ ಬಗ್ಗೆ ಪ್ರಾಮಾಣಿಕತೆ ಸತ್ಯತೆ ನೀತಿಯ ಬಗ್ಗೆ ಹಿನಾಯವಾದದನ್ನು ಕಾಣಲು ಆಸ್ಪದವಾಗಕೂಡದು ಸಭೆಯ ಹಿರಿಯರ ಸಂಖ್ಯೆ ಬಗ್ಗೆ ಯಾವ ಮಿತಿಯನ್ನು ಮಾಡಲಾಗಿಲ್ಲ ಈ ಮೇ ಮೊದಲಿನ ಮಿತಿಯೊಂದಿಗೆ ಹಿರಿಯನಾದವನ್ನು ಕಲಿಸುವ ಪ್ರವೃತ್ತಿಯುಳ್ಳನಾಗಿರತಕ್ಕದ್ದು ಅಂದರೆ ಆತನಿಗೆ ಬೋಧಿಸುವ ದೇವರ ಯೋಜನೆಗಳನ್ನು ವಿವರಿಸಿ ಹೇಳುವ ಮತ್ತು ವ್ಯಾಖ್ಯಾನಿಸುವ ಸಾಮರ್ಥ್ಯವಿರಬೇಕು ಈ ರೀತಿಯಲ್ಲಿ ಆತನು ದೇವರ ಹೆಂಡಿಗೆ ಆತನ ವಾಕ್ಯ ಮತ್ತು ಸಿದ್ಧಾಂತಗಳ ಬಗ್ಗೆ ನೆರವಾಗಬೇಕಾಗುತ್ತದೆ ಹಿರಿಯತ್ವಕ್ಕೆ ಪ್ರವಾದಿಯ ಅಥವಾ ಸಾರ್ವಜನಿಕ ವಕ್ತಾರನ ಮೇಧಾಶಕ್ತಿಯಾಗಲಿ ಅರ್ಹತೆಯಾಗಲಿ ಅಗತ್ಯವಿಲ್ಲ ಒಂದೇ ಸಭೆಯಲ್ಲಿ ಅನೇಕರಿಗೆ ಹಿರಿಯರ ಬೋಧಿಸುವ ಮತ್ತು ಪಾಲಿಸುವ ಸಾಮರ್ಥ್ಯ ಇದ್ದಿರಬಹುದು ಆದರೆ ಇವರಲ್ಲಿ ಯಾರಿಗೂ ವಕ್ತಾರನ ಅಥವಾ ದೇವರ ಯೋಜನೆಗಳ ಬಗ್ಗೆ ಪ್ರತಿವಾದ ಮಾಡುವ ಸಾಮರ್ಥ್ಯವಿಲ್ಲದಿರಬಹುದು ಅಂತಹ ಸೇವಕರುಗಳ ಅಗತ್ಯತೆಗಳನ್ನು ತಿಳಿದು ಕರ್ತನು ಅವರನ್ನು ಎಬ್ಬಿಸುತ್ತಾನೆಂದು ನಂಬಿಕೆ ನಮಗಿರಬೇಕು ಯಾರನ್ನು ಒದಗಿಸದೆ ಹೋದಲ್ಲಿ ಅಗತ್ಯತೆಗೆ ಶಂಕಿಸಬೇಕಾಗುತ್ತದೆ ನಾವು ಇಲ್ಲಿ ಅಭಿಪ್ರಾಯ ಪಡುವುದೇನೆಂದರೆ ಕೆಲವು ಯಶಸ್ವಿ ಸಭೆಗಳಲ್ಲಿ ಗುಂಪುಗಳಲ್ಲಿ ಕೆಲವಕ್ಕೆ ಸಾರ್ವಜನಿಕ ಮಾತುಗಾರಿಕೆಯ ಮೇಧಾಶಕ್ತಿ ಇರುವುದಿಲ್ಲ ಮತ್ತು ಇದರ ಪರಿಣಾಮವಾಗಿ ಸತ್ಯವೇದಾಧ್ಯಯನವು ಒಂದು ನಿಯಮವೇ ಹೊರತು ಅಪವಾದವಲ್ಲ ಆದಿ ಸಭೆಗಳಲ್ಲಿ ಸಹ ಇದೊಂದು ಸಂಪ್ರದಾಯವಾಗಿರುತ್ತದೆ ಎಂದು ನಮಗೆ ದೈವ ಗ್ರಂಥಗಳಿಂದ ಸ್ಪಷ್ಟವಾಗಿ ತಿಳಿದುಬರುತ್ತದೆ ಅವರುಗಳು ಕೂಡಿ ಬಂದಾಗ ಈ ಸಂಪುಟದ ಕಡೆಯಲ್ಲಿ ಕೊಟ್ಟಿರುವ ಪ್ರಶ್ನೆ ಮಾಲಿಕೆಯ ವೈಯಕ್ತಿಕ ಹಾಗೂ ಗುಂಪು ಕೂಡಿದ ಸತ್ಯವಿದ್ಯಾನಯಕ್ಕೆ ಬಹಳ ಸಹಾಯಕವಾಗುತ್ತದೆ ನಾವು ಅದನ್ನು ಉಪಯೋಗುವಂತೆ ಶಿಫಾರಸು ಮಾಡುತ್ತದೆ ಕರ್ತನಿ ವಾಕ್ಯವನ್ನು ಆಶ್ವದಿಸಲಿ ಆಮೆನ್